ಸ್ವಲ್ಪ ಮಾಡ್ಲೇಷನ್ ಮಾಡ್ಕೊಂಡ್ ಹಂಗೆ ಮಾಡ್ಲೇಷನ್ ಅವಾಗ ಮಳೆ ಬರ್ತಾ ಇದ್ರೆ ತ್ರಾಸ ಇವ್ರಿಗೆ ಬಹಳ ಗ್ಯಾಪ್ಗಳು ನೋಡ. ಒಂದೇ ಪ್ಲಾಟ್ ಬರ್ಲಿ ಮಳೆ ಬಂದ್ರೆ ಫುಲ್ ತ್ರಾಸ ಅಂದ್ರೆ ಬಹಳ ಏನಿಲ್ಲ ಒಂಥರ ಫುಲ್ ಗಾಳಿ ಬೀಸಿಬಿಟ್ರೆ ಒಂದ್ ತಡ ಎಲ್ಲ ಕಿತ್ತೋಗಿತ್ತು ಇವರ ಜೋಡಿಸಿದಾರೆ ಮತ್ತೆ ಸಾವಿರ 1500 ಅಷ್ಟೇ ಕೊಟ್ಟಾರೆ ಸರ್ ಅಲ್ಲಿ ಕ್ಯಾಮ್ರಾ ಓಡಿಸಿ ಮತ್ತೆ ಎಲ್ಲ ಫೋಟೋ ಅಲ್ಲಿ ಗುಡಿಯಲ್ಲಿ ಮಕ್ಕಂದ್ರು ಒಂದ್ ಇಬ್ಬರು ಅಷ್ಟೇ ಮಕ್ಕಳ ಸೈಡಿಗೆಲ್ಲ ಮಳೆ ನೀರು ಸಿಡಿತೈತೆ ಅವಾಗ ಇಲ್ಲ ಮಕ್ಕಂತಾರೆ ಇದೊಂದ್ ಟೈಪ್ ಚೆನ್ನಾಗಿತ್ತು ಇದೆ ಅಂದ್ರೆ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಇದರಲ್ಲಿ ಆಯಮ್ಮ ಮಕ್ಕಳು ವಾಟರ್ ಕಲೆಕ್ಷನ್ ಮಳೆ ಬಂದ್ರೆ ಬಹಳ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ, ದೇವಸ್ಥಾನದಿರ್ಬೋದು ಹಾಗೂ ಇಲ್ಲಿ ಮನೆ ವಾತಾವರಣ ನೋಡಿದ್ರೆ ಯಾರು ಇರಬಾರ್ದು ಅಂತ ಒಂದು ಪರಿಸ್ಥಿತಿ ಇವತ್ತು ಇಲ್ಲಿ ಎಲ್ಲರೂ ಜೀವನ ಮಾಡ್ತಾಯಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ವಾರ್ಡನ್ನು ನಾನು ಮತ್ತು ನನ್ನ ಕುಟುಂಬ ಎಲ್ಲ ಸದಸ್ಯರು, ನಮ್ಮ ತಂದೆಯವರು, ನಮ್ಮ ತಾತನವರು, ಅವ್ರ ಕಾಲದಲ್ಲೇ ಇದೆಲ್ಲ, ಇದು ದೇವಸ್ಥಾನ, ಇವತ್ತು ರೇಣುಕಾ ಎಲ್ಲಮ್ಮನ ದೇವಸ್ಥಾನ ಅವ್ರ ಕಾಲದಲ್ಲೇ ಆಗಿದೆ. ಮತ್ತು ಇದು ನಮಗೆ ನಮ್ಮ ಮನೆತನದ ಒಂದು ಜವಾಬ್ದಾರಿ ಇದೆ. ನಾವು ಇದನ್ನು ಮುಂದೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದೆಲ್ಲ ನಾವು ಪರಿಹಾರ ಮಾಡಿಕೊಡ್ತೀವಿ ಅಂತೇಳಿ ನಾನು ಇವತ್ತು ಅವ್ರಿಗೆಲ್ಲರಿಗೆ ನಾನು ಒಂದು ಮಾತನ್ನು ನಾನು ಕೊಡ್ತಾ ಇದ್ದೆ. ನಗರಸಭೆ ಕಮಿಷನರ್ ಅವ್ರ ಹತ್ರ ನಾನು ಅದನ್ನು ಪೂರಾ ಡೀಟೇಲ್ಸನ್ನು ತಿಳ್ಕೊಂಡು ಮುಂದೆ ಅವರಿಗೆ ಏನೇನು ಡಾಕ್ಯುಮೆಂಟ್ಸ್, ಅವ್ರಿಗೆ ಏನೇನು ಕೊಡಬೇಕು, ಅವ್ರು ಏನೇನು ನೆಕ್ಸ್ಟ್ ಅವ್ರದ್ದು ಏನು ಹೆಂಗೆ ಹೋಗ್ಬೇಕನ್ನೋದು ನಾನು ಕಮಿಷನರ್ ಅವ್ರ ಹತ್ರ ಮಾತಾಡ್ಬಿಟ್ಟು ನೆಕ್ಸ್ಟ್ ನಾನು ನಿನ್ನೆ